ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕೆಲವು ಇಂಟರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ. ಫ್ರೆಂಡ್ಸ್, ನಾವೆಲ್ಲರೂ ಸಾಮಾನ್ಯವಾಗಿ ನೋಡಿರುವ ಹಾಗೆ, ಗಮನಿಸಿರುವ ಹಾಗೆ, ಕುದುರೆಗಳಿಗೆ ಈ ರೀತಿ ಐ ಮಾಸ್ಕನ್ನು ಹಾಕಿರ್ತಾರೆ. ಆದರೆ ಎಲ್ಲ ಕುದುರೆಗಳಿಗೂ ಕೂಡ ಹಾಕಿರೋದಿಲ್ಲ. ರೈಡ್ ಮಾಡುವ ಸಮಯದಲ್ಲಿ ರೈಡ್ ಮಾಡುವ ಕುದುರೆಗಳಿಗೆ ಈ ರೀತಿಯ ಐ ಮಾಸ್ಕನ್ನು ಹಾಕಿರ್ತಾರೆ. ಹಾಗಾದರೆ ಈ ರೀತಿಯ ಐ ಮಾಸ್ಕನ್ನು ಯಾಕೆ ರೈಡ್ ಮಾಡುವಾಗ ರೈಡಿಂಗ್ ಕುದುರೆಗಳಿಗೆ ಹಾಕಿರ್ತಾರೆ ಎಂಬುದರ ಬಗ್ಗೆ ಈಗ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ರೀತಿ ಕುದುರೆಗಳಿಗೆ ಐ ಮಾಸ್ಕನ್ನು ಹಾಕೋದರಿಂದ ಕುದುರೆ ಓಡಿಸುವ ಜಾಕಿಗಳಿಗೆ ತುಂಬ ಸೇಫ್ ಆಗಿರುತ್ತೆ. ಯಾಕಂದರೆ ಕುದುರೆಗೆ ಐ ಮಾಸ್ಕ್ ಹಾಕೋದರಿಂದ ಕುದುರೆಯ ದೃಷ್ಟಿ ನೇರವಾಗಿ ಇರುತ್ತೆ, ಆ ಕಡೆ ಈ ಕಡೆ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಕೇವಲ ಕುದುರೆಯ ಹಗ್ಗವನ್ನು ಎಳೆದಾಗ ಮಾತ್ರ ಅದು ತಿರುಗಿಕೊಳ್ಳುತ್ತೆ. ಕುದುರೆಯ ಕಣ್ಣಿಗೆ ಐ ಮಾಸ್ಕ್ ಹಾಕದೇ ಇದ್ದರೆ ಕಣ್ಣಿಗೆ ಕಾಣಿಸಿದ ಜಾಗಕ್ಕೆಲ್ಲ ನುಗ್ಗಬಹುದು ಎಂಬ ಉದ್ದೇಶದಿಂದ ಕುದುರೆಗಳಿಗೆ ಐ ಮಾಸ್ಕನ್ನು ಹಾಕಿರ್ತಾರೆ. ಹಾಗೂ ಕುದುರೆಯ ಕಣ್ಣನ್ನು ಸೂರ್ಯನ ಶಾಖದಿಂದ ಹಾಗೂ ಚಂದ್ರನ ಬೆಳಕಿನಿಂದ ಪ್ರೊಟೆಕ್ಟ್ ಮಾಡುವ ಉದ್ದೇಶದಿಂದಲೂ ಕೂಡ ಈ ರೀತಿಯ ಐ ಮಾಸ್ಕನ್ನು ಹಾಕಿರ್ತಾರೆ. ಫ್ರೆಂಡ್ಸ್, ನೀವು ಮೊಬೈಲ್ಗಳಲ್ಲಿ ಸಾಮಾನ್ಯವಾಗಿ ಗಮನಿಸಿರ್ತೀರಾ ಈ ರೀತಿಯ ಗೆರೆಗಳು ಯಾಕಿವೆ ಎಂದು. ತುಂಬ ಜನರು ತಿಳಿದುಕೊಳ್ಳುವುದು ಏನಂದರೆ, ಈ ರೀತಿಯ ಗೆರೆಗಳು ಮೊಬೈಲ್ಗಳ ಡಿಸೈನ್ಗಾಗಿ ಮಾಡಿದ್ದಾರೆ ಎಂದು ತಿಳಿದುಕೊಳ್ತಾರೆ. ಆದರೆ ಅದು ತಪ್ಪು. ಈ ರೀತಿಯ ಗೆರೆಗಳನ್ನು ಮೊಬೈಲ್ಗಳ ಡಿಸೈನ್ಗಾಗಿ ಮಾಡಿರೋದಿಲ್ಲ. ಈ ಗೆರೆಗಳನ್ನು ರೇಡಿಯೋ ಸಿಗ್ನಲ್ ಎಂದು ಕರೆಯುತ್ತಾರೆ. ನಮ್ಮ ಮೊಬೈಲ್ಗಳಿಗೆ ಸಿಗ್ನಲ್ ಅಥವಾ ನೆಟ್ವರ್ಕ್ ಸಿಗಬೇಕು ಅಂದರೆ ಈ ರೀತಿಯ ಗೆರೆಗಳು ಬೇಕೇ ಬೇಕು. ಹಾಗೂ ಕೆಲವು ಮೊಬೈಲ್ಗಳಲ್ಲಿ ಈ ರೀತಿಯ ಗೆರೆಗಳು ಇರೋದಿಲ್ಲ. ಯಾಕಂದರೆ ಆ ಮೊಬೈಲ್ಗಳ ಬಾಡಿ ಫ್ರೇಮ್ ಪ್ಲಾಸ್ಟಿಕ್ನಿಂದ ತಯಾರಾಗಿರುತ್ತೆ. ಪ್ಲಾಸ್ಟಿಕ್ ಫ್ರೇಮ್ನಿಂದ ರೇಡಿಯೋ ಸಿಗ್ನಲ್ಗಳು ಆರಾಮವಾಗಿ ಚಲನೆ ಮಾಡುತ್ತೆ. ಆದರೆ ಮೆಟಲ್ನಿಂದ ತಯಾರಿಸಲಾದ ಈ ರೀತಿಯ ಮೊಬೈಲ್ಗಳ ಒಳಗೆ ಸಿಗ್ನಲ್ಗಳು ಹೋಗೋದಿಲ್ಲ. ಹಾಗಾಗಿ ಮೊಬೈಲ್ಗಳ ಮೇಲ್ಭಾಗದಲ್ಲಿ ಈ ರೀತಿಯ ರೇಡಿಯೋ ಸಿಗ್ನಲ್ಗಳ ಲೈನ್ಗಳನ್ನು ಹಾಕಿರ್ತಾರೆ. ಈ ವಿಷಯ ಎಷ್ಟು ಜನಕ್ಕೆ ಗೊತ್ತಿತ್ತು ಅಂತ ತಪ್ಪದೇ ಕಮೆಂಟನ್ನು ಮಾಡಿ. ಫ್ರೆಂಡ್ಸ್, ನಾವು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಥವಾ ರಸ್ತೆಗಳಲ್ಲಿ ಇಲ್ಲ ಅಂದರೆ ಫುಟ್ಪಾತ್ಗಳಲ್ಲಿ ಈ ರೀತಿಯ ಮ್ಯಾನ್ ಹೋಲ್ಗಳನ್ನು ಸಾಮಾನ್ಯವಾಗಿ ಗಮನಿಸಿರ್ತೀವಿ. ಆದರೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಈ ರೀತಿಯ ಮ್ಯಾನ್ ಹೋಲ್ಗಳು ಯಾಕೆ ಯಾವಾಗಲೂ ರೌಂಡ್ ಶೇಪ್ನಲ್ಲಿಯೇ ಇರುತ್ತೆ ಅಂತ, ಯಾಕೆ ಚಪ್ಪಟೆಯಾಗಿ ಸ್ಕ್ವೇರ್ ಶೇಪ್ನಲ್ಲಿ ಇರೋದಿಲ್ಲ ಅಂತ? ಹೌದು, ಒಂದು ವೇಳೆ ಚಪ್ಪಟೆಯಾಗಿ ಈ ಮ್ಯಾನ್ ಹೋಲ್ ಇದ್ದಿದ್ದರೆ ಸೀವೇಜ್ ಕ್ಲೀನಿಂಗ್ ಮಾಡುವ ಸಮಯದಲ್ಲಿ ಅಥವಾ ಯಾವುದಾದರೂ ಕೆಲಸ ಮಾಡುವ ಸಮಯದಲ್ಲಿ ಈ ಮ್ಯಾನ್ ಹೋಲ್ನ ಕ್ಯಾಪ್ಗಳನ್ನು ತೆಗೆದಾಗ ವಾಪಸ್ ಚರಂಡಿಯೊಳಗೆ ಬಿದ್ದು ಹೋಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮ್ಯಾನ್ ಹೋಲ್ಗಳನ್ನು ರೌಂಡ್ ಶೇಪ್ನಲ್ಲಿ ಮಾಡಿರ್ತಾರೆ. ಈ ರೀತಿಯ ರೌಂಡ್ ಶೇಪ್ನಲ್ಲಿ ಮ್ಯಾನ್ ಹೋಲ್ಗಳನ್ನು ಮಾಡಿದಾಗ ಅದರ ಕ್ಯಾಪ್ಗಳು ಚರಂಡಿಯೊಳಗೆ ಬೀಳೋದಿಲ್ಲ. ಈ ಕಾರಣಕ್ಕಾಗಿಯೇ ಮ್ಯಾನ್ ಹೋಲ್ಗಳು ರೌಂಡ್ ಶೇಪಿನಲ್ಲಿಯೇ ಇರುತ್ತೆ. ಫ್ರೆಂಡ್ಸ್, ನೆರಳಿನ ಬಣ್ಣ ಯಾವುದು ಅಂತ ಎಲ್ಲರಿಗೂ ಗೊತ್ತಿದೆ, ಕಪ್ಪು. ಹಾಗಾದರೆ ಈ ನೆರಳು ಯಾಕೆ ಕಪ್ಪು ಬಣ್ಣವನ್ನು ಬಿಟ್ಟು ಬೇರೆ ಬಣ್ಣದಲ್ಲಿ ಇರೋದಿಲ್ಲ ಎಂದು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಹೌದು, ಕೆಂಪು, ನೀಲಿ, ಹಸಿರು ಹೀಗೆ ಹಲವಾರು ಬಣ್ಣಗಳು ಇದ್ದಾವೆ. ಆದರೆ ನೆರಳು ಯಾಕೆ ಯಾವಾಗಲೂ ಕಪ್ಪು ಬಣ್ಣದಲ್ಲಿಯೇ ಇರುತ್ತೆ ಗೊತ್ತಾ? ಗೆಳೆಯರೆ, ಈ ವಿಷಯದ ಬಗ್ಗೆ ಈಗ ಮಾಹಿತಿಯನ್ನು ನೋಡೋಣ. ಭೂಮಿಯ ಮೇಲೆ ಬೀಳುವ ಈ ಕಪ್ಪು ಬಣ್ಣದ ನೆರಳಿಗೂ ಆಕಾಶದಲ್ಲಿರುವ ಸೂರ್ಯನಿಗೂ ಕೂಡ ಸಂಬಂಧವಿದೆ. ಹೌದು, ಕಪ್ಪು ಎಂಬ ಪದದ ವಿರುದ್ಧ ಪದ ಬಿಳಿ. ಆಕಾಶದಲ್ಲಿರುವ ಸೂರ್ಯನ ಬಣ್ಣವೂ ಕೂಡ ಬಿಳಿ. ಯಾವ ಬಣ್ಣದಿಂದ ಭೂಮಿಗೆ ಬೆಳಕು ಚೆಲ್ಲುತ್ತದೆಯೋ ಆ ಬಣ್ಣದ ಆಪೋಸಿಟ್ಟಾಗಿ ನೆರಳು ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಸೂರ್ಯನ ಬಣ್ಣ ಬಿಳಿಯಾಗಿರುವುದರಿಂದ ಅದರ ನೆರಳು ವಿರುದ್ಧವಾಗಿ ಕಪ್ಪು ಬಣ್ಣದಲ್ಲಿ ಇರುತ್ತೆ. ತುಂಬ ಜನ ತಿಳಿದುಕೊಂಡಿರ್ತೀರಾ ಸೂರ್ಯನ ಬಣ್ಣ ಕೆಂಪು ಅಥವಾ ಕೇಸರಿ ಅಂತ. ಅದು ಕೂಡ ತಪ್ಪು. ಸೂರ್ಯನ ಬಣ್ಣ ಸಿಡಿಲು ಉಂಟಾಗುವ ರೀತಿ ಬಿಳಿ ಬಣ್ಣದಲ್ಲಿಯೇ ಇರುತ್ತೆ. ಆದರೆ ಭೂಮಿಯ ಮೇಲಿನ ವಾತಾವರಣದ ಬದಲಾವಣೆಗಳಿಂದಾಗಿ ನಮಗೆ ಕೆಂಪು ಅಥವಾ ಕೇಸರಿ ಬಣ್ಣದಲ್ಲಿ ಗೋಚರಿಸುತ್ತೆ ಅಷ್ಟೆ. ಫ್ರೆಂಡ್ಸ್, ಮ್ಯಾನ್ ವರ್ಸಸ್ ವೈಲ್ಡ್, ಈ ಡಿಸ್ಕವರಿ ಚಾನಲ್ನಲ್ಲಿ ಬರುವ ಈ ವ್ಯಕ್ತಿಯನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಾ. ಇವರು ಬ್ರೇರ್ ಗ್ರಿಲ್ಸ್ ಅಂತ. ಈತ ನಡೆಸಿಕೊಡುವ ಮ್ಯಾನ್ ವರ್ಸಸ್ ವೈಲ್ಡ್ ಪ್ರೋಗ್ರಾಮನ್ನು ಅದೆಷ್ಟೋ ಜನರು ಆಸಕ್ತಿಯಿಂದ ನೋಡುತ್ತಾ ಕುಳಿತಿರ್ತಾರೆ. ಇವರು ಈ ಪ್ರೋಗ್ರಾಂನಲ್ಲಿ ಹಾವು, ಹಲ್ಲಿ, ಕೀಟ ಈ ರೀತಿ ಅಸಹ್ಯವಾಗುವ ಜೀವಿಗಳನ್ನು ತಿನ್ನುವುದನ್ನು ನೋಡಿದ್ದೇವೆ. ಹಾಗಾದರೆ ಈ ಪ್ರೋಗ್ರಾಂನಲ್ಲಿ ಬೇರ್ ಗ್ರಿಲ್ಸ್ ಅವರು ನಿಜವಾಗಿಯೂ ಈ ರೀತಿ ಜೀವಂತವಾದ ಜೀವಿಗಳನ್ನು ತಿನ್ನುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಈ ಪ್ರೋಗ್ರಾಂನಲ್ಲಿ ಬೇರ್ ಗ್ರಿಲ್ರವರು ಈ ರೀತಿ ಹಾವುಗಳು ಅಥವಾ ಕೀಟಗಳು ಹಸಿ ಮಾಂಸವನ್ನು ತಿನ್ನೋದಿಲ್ಲ. ಬದಲಾಗಿ ಕ್ಯಾಮರಾ ಫೋಕಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಟೇಸ್ಟ್ ಮಾಡ್ತಾರೆ, ನಂತರ ಉಗಿದು ಬಿಡ್ತಾರೆ.
ಆದರೆ ಅವರಿಗೆ ತಿಂದು ಅನುಭವ ಇರುವ ಆಹಾರಗಳನ್ನು ಮಾತ್ರ ತಿಂತಾರೆ ಹಾಗೂ ಕಾಡುಗಳಲ್ಲಿ ಸಿಗುವ ಪ್ರಾಣಿ ಪಕ್ಷಿ ಕೀಟಗಳಿಂದ ಅವರು ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದಿಲ್ಲ ಇಲ್ಲಿ ನೋಡಿ ಕ್ಯಾಮರಾ ಹಿಂದೆ ಅವರು ಏನನ್ನ ತಿನ್ನುತ್ತಿದ್ದಾರೆ ಎಂದು ಹೌದು ಈ ಪ್ರೋಗ್ರಾಂನಲ್ಲಿ ವರ್ಕ್ ಮಾಡುವ ಎಲ್ಲರೂ ಕೂಡ ಪಿಜ್ಜಾ ಬರ್ಗರ್ ಅನ್ನು ತಿನ್ನುತ್ತಿದ್ದಾರೆ ಪ್ರೋಗ್ರಾಂನಲ್ಲಿ ಬರುವ ಪ್ರಾಣಿಗಳನ್ನು ತಿನ್ನೋದಿಲ್ಲ ಬರೀ ತಿನ್ನುವ ರೀತಿಯಲ್ಲಿ ಆಕ್ಟ್ ಮಾಡ್ತಾರೆ ಅಷ್ಟೇ ಫ್ರೆಂಡ್ಸ್ ಈ ವಿಷಯ ನಿಮಗೆ ಗೊತ್ತಿದ್ಯಾ ನಾಯಿಗಳು ಯಾಕೆ ರಾತ್ರಿಯ ಸಮಯದಲ್ಲಿ ಬಗಳುತ್ತವೆ ಎಂದು ತುಂಬ ಜನರು ತಿಳಿದುಕೊಂಡಿರುವ ರೀತಿ ಏನು ಅಂದರೆ ನಾಯಿಗಳು ಬಗಳುವಾಗ ದೆವ್ವಗಳು ಕಾಣಿಸುತ್ತವೆ ಎಂದು ಹೌದು ಅದು ಕೂಡ ನಿಜ ಅದರ ಜೊತೆಗೆ ಮತ್ತೆ ನಾಯಿಗಳು ಯಾವ ವಿಷಯಕ್ಕೆ ಬಗಳುತ್ತವೆ ಎಂದು ಈಗ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾಯಿಗಳು ತೋಳಗಳ ರೀತಿಯಲ್ಲಿ ಅಳುವುದನ್ನು ಸಾಮಾನ್ಯವಾಗಿ ಗಮನಿಸಿರ್ತೀವಿ ಈ ರೀತಿ ಯಾಕೆ ಮಾಡುತ್ತವೆ ಎಂದರೆ ಹಸಿವಿನಿಂದಾಗಿ ಹೌದು ನಾಯಿಗಳು ಹಸಿವಾದಾಗ ರಾತ್ರಿಯ ಸಮಯದಲ್ಲಿ ಅಳುತ್ತವೆ ಹಾಗೂ ಯಾಕೆ ಬೊಗಳುತ್ತವೆ ಎಂದು ತಿಳಿದುಕೊಳ್ಳಬೇಕಾದರೆ ನಾಯಿಗಳು ಅವುಗಳು ವಾಸಿಸುವ ಜಾಗದಲ್ಲಿ ಒಂದು ಬೌಂಡರಿಯನ್ನು ಹಾಕಿಕೊಳ್ಳುತ್ತವೆ ಆ ಬೌಂಡರಿಯಲ್ಲಿ ಬೇರೆ ನಾಯಿಗಳು ಅಥವಾ ಯಾರಾದರೂ ಪರಿಚಯವಿಲ್ಲದವರು ಬಂದರೆ ಸತತವಾಗಿ ಬೊಗಳುತ್ತವೆ ಮತ್ತೊಂದು ಮುಖ್ಯವಾದ ವಿಷಯ ಏನಂದರೆ ನೆಗೆಟಿವ್ ಎನರ್ಜಿಯಿಂದ ಹೌದು ದೆವ್ವ ಅಥವಾ ಆತ್ಮಗಳ ಇರುವಿಕೆಯಿಂದ ನಾಯಿಗಳು ರಾತ್ರಿಯ ಸಮಯದಲ್ಲಿ ಬೊಗಳುತ್ತವೆ ನಾಯಿಗಳು ರಾತ್ರಿಯ ಸಮಯದಲ್ಲಿ ಮಲಗುವಾಗ ಸಮತೋಲನವಾದ ಉಷ್ಣಾಂಶದಲ್ಲಿ ಯಾವುದಾದರೂ ಜಾಗದಲ್ಲಿ ಮಲಗಿರುತ್ತೆ ಯಾವುದಾದರೂ ನೆಗೆಟಿವ್ ಎನರ್ಜಿ ಪಾಸ್ ಆದಾಗ ಆ ನಾಯಿಗಳು ಇರುವ ಜಾಗದಲ್ಲಿ ಉಷ್ಣಾಂಶ ಬದಲಾವಣೆಯಾಗುತ್ತೆ ಅಂದರೆ ಸಮತೋಲನವಾಗಿದ್ದ ಉಷ್ಣಾಂಶ ಸಡನ್ ಆಗಿ ಕೋಲ್ಡ್ ಆಗಲು ಶುರುವಾಗುತ್ತೆ ಆಗ ಆ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಇರುವುದು ನಾಯಿಗಳಿಗೆ ಗೊತ್ತಾಗುತ್ತೆ ಹಾಗಾಗಿ ಆ ನೆಗೆಟಿವ್ ಎನರ್ಜಿ ಅಲ್ಲಿಂದ ಪಾಸ್ ಆಗುವವರೆಗೂ ಕೂಡ ನಾಯಿಗಳು ಬೊಗಳ್ತಾನೆ ಇರುತ್ತೆ ಗಾರ್ಬೇಜ್ ಕೆಫೆ ಫ್ರೆಂಡ್ಸ್ ಈ ರೀತಿಯ ಹೋಟೆಲನ್ನು ಜೀವನದಲ್ಲಿ ಯಾರು ಕೂಡ ತೆರೆದಿರೋಕೆ ಸಾಧ್ಯವೇ ಇಲ್ಲ ಹೌದು ಈ ಹೋಟೆಲ್ ಇರೋದು ಛತ್ತೀಸ್ಗಢ ರಾಜ್ಯದ ಅಂಬಿಕಾಪುರ ಎಂಬ ಪ್ರದೇಶದಲ್ಲಿ ಈ ಹೋಟೆಲ್ ಹೆಸರು ಗಾರ್ಬೇಜ್ ಕೆಫೆ ಎಂದು ಗಾರ್ಬೇಜ್ ಎಂದರೆ ಕಸ ಅಥವಾ ವೇಸ್ಟೇಜ್ ಎಂದು ಅರ್ಥ ಈ ರೀತಿ ಹೆಸರಿನ ಹೋಟೆಲ್ ಯಾಕೆ ಬಂತು ಎಂದು ಖಂಡಿತವಾಗಲು ಕೂಡ ಯೋಚನೆ ಮಾಡಿರ್ತೀರಾ ಹೌದು ಹೆಸರೇ ಹೇಳುವಂತೆ ನೀವು ಈ ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು ಅಂದರೆ ಹಣವನ್ನೇ ಕೊಟ್ಟು ಊಟ ಮಾಡಬೇಕು ಅಂತ ಏನಿಲ್ಲ 1 ಕೆಜಿ ವೇಸ್ಟೇಜನ್ನು ಕೊಟ್ಟು ಊಟವನ್ನು ಕೂಡ ಮಾಡಬಹುದು ಕಸ ಅಂದರೆ ಪ್ಲಾಸ್ಟಿಕ್ಗಳು ಅಥವಾ ಬಾಟಲ್ಗಳನ್ನು ತಂದುಕೊಟ್ಟರೆ ಈ ಹೋಟೆಲ್ನಲ್ಲಿ ನಿಮಗೆ ಊಟ ಸಿಗುತ್ತದೆ ಈ ರೀತಿ ಹೋಟೆಲ್ ಮಾಡಿದ ಉದ್ದೇಶ ಏನು ಅಂದರೆ ಪರಿಸರವನ್ನು ಕ್ಲೀನಾಗಿ ಇಡುವ ಉದ್ದೇಶದಿಂದ ಹಾಗೂ ಬಡವರಿಗೆ ಹಾಗೂ ಬೀದಿಯಲ್ಲಿರುವ ಜನರಿಗೆ ಊಟ ಸಿಗಲಿ ಎಂದು ಫ್ರೆಂಡ್ಸ್ ಈಗ ನಾವು ರೋಮನ್ ಸಾಮ್ರಾಜ್ಯದ ಪುರಾತನ ಕಾಲದಲ್ಲಿ ಹೆಂಗಸರಿಗೆ ಕೊಡ್ತಿದ್ದ ಒಂದು ಶಿಕ್ಷೆಯ ಬಗ್ಗೆ ಮಾತನಾಡೋಣ ಈ ಶಿಕ್ಷೆ ಏನು ಅಂತ ನೋಡಿದ್ರೇ ಗೊತ್ತಾಗುತ್ತೆ ಹೇಳೋ ಅವಶ್ಯಕತೆನೇ ಇಲ್ಲ ಪುರಾತನ ಕಾಲದ ರೋಮನ್ ಸಾಮ್ರಾಜ್ಯದಲ್ಲಿ ಹಲವಾರು ಚಿತ್ರ ವಿಚಿತ್ರವಾದ ಶಿಕ್ಷೆಗಳನ್ನು ನೋಡಿದ್ದೀವಿ ಅದರಲ್ಲಿ ಈ ಶಿಕ್ಷೆಯೂ ಕೂಡ ಒಂದು ಈ ರೀತಿಯ ಶಿಕ್ಷೆಯನ್ನು ಮಹಿಳೆಯರಿಗೆ ಯಾಕೆ ಕೊಡ್ತಿದ್ರು ಎಂದರೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡಿರುವ ಉದ್ದೇಶದಿಂದ ಹೌದು ರೋಮನ್ ಕಾಲದ ಸಾಮ್ರಾಜ್ಯದಲ್ಲಿ ಹೆಂಗಸರು ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡ್ರೆ ಈ ರೀತಿಯ ಶಿಕ್ಷೆಯನ್ನು ಕೊಡ್ತಾಯಿದ್ರು ಇವು ಫ್ರೆಂಡ್ಸ್ ಇವತ್ತಿನ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿಗಾಗಿ ತಪ್ಪದೇ ನಮ್ಮ ವಿಸ್ಮಯಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ